Yeah. It's my birthday, no? ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನನ್ನ ಸೊಸೆದು ಬರ್ತಡೆ, 2ನೇ ವರ್ಷದ್ದು. ತುಂಬ ಆಟ ಮಾಡ್ತಾಳೆ. ಯಾವುದೇ ಇದು ಬಟ್ಟೆ ಹಾಕೊಳ್ಳೋಕ್ಕೆ ನಂಗದು ಬೇಡ, ನಂಗಿದ್ದು ಬೇಡ ಅಂತ ತುಂಬ ಆಟ ಮಾಡಿಕೊಂಡು ನೋಡಿ, ಯಾವ ಬಟ್ಟೆನೂ ಇಕ್ಕಿಸ್ಕೊತಾ ಇಲ್ಲ. ಅಷ್ಟೊತ್ತಿಂದ ಒಂದು 4 ಜೊತೆ ಬಟ್ಟೆ ಬಿಚ್ಚಿ ಹಾಕಿ ಸಾಕಾಗೋಯ್ತು ಅಂತ ಹೇಳ್ಬೋದು. ನಾನು ಒಂಚೂರು ವೀಡಿಯೋ ಮಾಡಿದೆ, ಇಷ್ಟೊಂದು ಆಟ ಮಾಡ್ತಾಳ ಅಂತ. ಕಡೆಗೂ ಅದನ್ನ ಹಾಕಿಸ್ಕೊಂಡೇ ಇಲ್ಲ. ಒಂದು 4-5 ಜೊತೆ ತಗೊಂಡು ಬಂದಿದ್ರು ಹೊಸದು, ಇದಲ್ಲ ಅಂದ್ರೆ ಅದು, ಅದಲ್ಲ ಅಂದ್ರೆ ಇದು ಅಂತ ಹಾಕ್ಕೊಳ್ಳಿ ಅಂತ. ಆದರೂ ಅದು ಯಾವುದು ಬೇಡ ಅಂತ, ಒಂದು ಜೀನ್ಸ್ ಪ್ಯಾಂಟು ಮತ್ತು ಟೀ ಶರ್ಟು ಇದನ್ನ ಹಾಕಿ ನಾನು ಹಾಕು ಅದು ಅದು ಬೇಕು ಅಂತ ಆಟ ಮಾಡಿ, ಅದು ನಿಕ್ಕಿದ ಮೇಲೆ ಅದ್ರ ಮೇಲೆ ಬೇರೆದು ಯಾವುದು ಅದು ನಿಕ್ಕಿ, ಅವಳು ಹುಡುಗ್ರ ಜೊತೆ ಎಲ್ಲ ಪಕ್ಕಪಕ್ಕದ ಮನೆಯ ಹುಡುಗರೆಲ್ಲರೂ ಕರೆದು ಅಷ್ಟರಲ್ಲಿ ಅವ್ರ ಜೊತೆ ಆಟ ಆಡಿಕೊಂಡು ಅವರು ಲಂಗ ಎಲ್ಲ ಹಾಕ್ಕೊಂಡು ಬಂದಿದ್ರಲ್ಲ, ಅದಕ್ಕೆ ನಮ್ಮ ಅಕ್ಕ ಸರಿಯಾಗಿ ಕಟ್ಕೊಂಡಿರಲಿಲ್ಲ, ಹುಡುಗಿಗೆ ರೆಡಿ ಮಾಡ್ತಾಯಿದ್ರು ಹಿಂಗೆ ಕಟ್ಕೊಳ್ಳೋದು ಅಂತ. ನೋಡು ಅಕ್ಕ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಬಂದೈತೆ, ನೀನು ಇದನ್ನ ಹಾಕೊತೀಯಾ ಅಂತ ಸಮಾಧಾನ ಮಾಡಿ ಆಮೇಲೆ ಅದ್ರ ಮೇಲೇ ಲಂಗ ಬ್ಲೌಸು ಹಾಕಿ, ಏನು ಡೆಕೋರೇಷನ್ ಮಾಡಿಲ್ಲ. ಅವರು ಎಲ್ಲ ಹೋಗಿದ್ರು, ನಾನು ಕೆಲಸ ಎಲ್ಲ ಇಲ್ಲಿ ಮುಗಿಸಿ ಆಳುಗಳೆಲ್ಲ ಹೋಗೋದಕ್ಕೆ 6 ಗಂಟೆ ಆಗುತ್ತೆ. ನಾನು ತೋಟದ ಕೆಲಸ ಮಾಡ್ತಾಯಿದ್ರು, ಆಳುಗಳು ಬಂದಿದ್ದರು, ಅದ್ರ ಕೆಲಸ ನನಗೂ ಇತ್ತು, ಅದಕ್ಕೆ ಸಂಜೆ ಹೋಗಿದ್ದು. ಹಂಗೆ ಮಾಡಿಕೊಂಡು ಹಿಂಗೆ ಆಟ ಆಡಿಸಿ ಆಮೇಲೆ ಲಂಗ ಬ್ಲೌಸ್ ಹಾಕಿ ಸುಮ್ಮನೆ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ಒಂದು 5 ವರ್ಷ ಆದಂಗೆ ಗ್ರ್ಯಾಂಡಾಗಿ ಮಾಡೋಣ, ಇವಾಗೇನು ಬೇಡ, ಅವಳು ಹೇಳಿದ ಮತ್ತೆ ಕೇಳಲ್ಲ. ಒಂದು ಬಟ್ಟೆ ಹಾಕಿಸ್ಕೊಳ್ಳೋಕ್ಕೂ ತುಂಬ ಗಲಾಟೆ ಮಾಡ್ತಾಳೆ. ನನ್ನ ತಮ್ಮ ಬೇರೆ ಆ ಯೂಟ್ಯೂಬ್ ನಮ್ಮ ಆಯಿತು ವೀಡಿಯೋ ಮಾಡೋದಕ್ಕೆ ಬಂದ್ಲು ಕಣಪ್ಪ ಅಂತ. ಏ ಹೋಗಲ್ಲ, ನಾನು ನನ್ನ ಸೊಸೆ ತೋರಿಸ್ತೀವಿ, ನಿನ್ನೇನು ತೋರಿಸಲ್ಲ ಅಂದ್ಕೊಂಡು ಹಂಗೇ ಆಟ ಆಡ್ತಾ ಇದ್ದು. ಇಲ್ಲಿ ಇನ್ನೊಂದು ಲಂಗ ಬ್ಲೌಸ್ ಹಾಕೋಕ್ಕೆ ವೈನ ಮಾಡಿ ನನ್ನ ತಮ್ಮ ಹೆಂಡತಿ ಹಿಡ್ಕೊಂಡು ಕೂತ್ಕೊಂಡ್ಲು. ಹಂಗೆ ಹುಡುಗ್ರ ಜೊತೆ ಆಟ ಆಡ್ತಾ ಹಂಗೆ ವೈನ ಮಾಡಿ ಪ್ಯಾಂಟ್ ಬಿಚ್ಚಿಲ್ಲ, ಅದ್ರ ಮೇಲೆ ಇಕ್ಕಿ ಒಂದು ಕ್ಲಿಪ್ ಹಾಕಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಆಮೇಲೆ ಟಿ ವಿ ಆಫ್ ಮಾಡಿಬಿಟ್ಟು ಅಲ್ಲಿ ಕೇಕ್ ಕಟ್ ಮಾಡೋಕ್ಕಿಟ್ರೆ ಹೋಗಿ ಟಿ ವಿ ಸ್ವಿಚ್ಚೇ ಹಾಕ್ಕೊಳು. ಅದಕ್ಕೊಂದು ಬಟ್ಟೆ ಕಟ್ಬಿಟ್ಟು ಸುಮ್ಮನೆ ಹಂಗೇ ಒಂದು ಕೇಕ್ ಮಿಕ್ಕಿ ಮೌಸ್ತು ಒಂದು ಕೇಕ್ ತೊಗೊಂಡು ಬಂದಿದ್ದರು, ಅದನ್ನು ಕಟ್ ಮಾಡಿಸಿದ್ವಿ. ತುಂಬ ಹುಡುಗರಿದ್ದರೆ ಹುಡುಗ್ರ ಜೊತೇಲಿ ಆಟ ಆಡಿಕೊಂಡು ಹಂಗೆ ಒಂದು ಸ್ವಲ್ಪ ಕೋಪ್ರೇಟ್ ಮಾಡ್ತಾಳೆ ನಾವೇನೇ ರೆಡಿ ಮಾಡಿದ್ರು. ಹುಡುಗರಿಲ್ಲ ಅಂದರೆ ಹ್ಞೂ ಅಂದ್ಕೊಂಡು ಅಷ್ಟು ಇದು ಮಾಡ್ತಾಳೆ ನೋಡಿ. ಅವಳು ಇಚ್ಛೆಯಂತೆ ಅವಳನ್ನು ಬಿಡಬೇಕು, ಇಲ್ಲ ಅಂದರೆ ನಾವೇನಾದರೂ ಹಿಂಗೆ ಮಾಡು ಹಂಗೆ ಮಾಡು ಅಂದರೆ ಖಂಡಿತವಾಗೂ ಅವಳು ಮಾಡೋದಿಲ್ಲ, ಅಷ್ಟು ಆಟ ಮಾಡ್ತಾಳೆ. ರಾರಕ್ಕಮ್ಮ ಡ್ಯಾನ್ಸ್ ಹಾಕ್ಬಿಟ್ರೆ ಸಾಕು, ಚೆನ್ನಾಗಿ ಕುಣಿತಾ ಇರ್ತಾಳೆ ಅವಳಿಗೆ. ಹಾಡು ಕೇಳ್ಕೊಂಡು ಸುಮ್ಮ ಕುಣಿತಾ ಇರೋದೇ ಕೆಲಸ ನೋಡಿ, ಎಲ್ಲೂ ನಿಂತ್ಕೋತಾ ಇಲ್ಲ. ಅವಳು ಇಚ್ಛೆಗೆ ಅವಳು ಬಿಟ್ಬಿಟ್ರೆ ಸಾಕು, ಕುಣಿತಾ ಇರೋದೇ ಕೆಲಸ. ಅದು ಕೇಕು ಸ್ವೀಟು ಅಂತ ಅವಳಿಗೆ ಗೊತ್ತಿಲ್ಲ, ಆದರೂ ಹೋಗಿ ಅದನ್ನ ನೆಕ್ಕೊಂಡು ಹಂಗೆ ಕುಣಿತಾ ಇದ್ಲು. ಆಮೇಲೆ ಕಟ್ ಮಾಡಿದ್ಮೇಲೆ ಒಂಚೂರು ಅದು ಸ್ವೀಟು ಅಂತ ಗೊತ್ತಾಯ್ತಲ್ಲ, ಬಾಯಿ ತೆಗ್ದಿದ್ರೆ ಹೇಳ್ಕೊಡ್ತೀನಿ ಅಂತ ಬಾಯೇ ತೆಗ್ದಿಲ್ಲ. ಯಾರ ಕೈಲೂ ಕೇಕು ತಿನ್ನಿಸ್ಕೊಂಡಿಲ್ಲ, ಅವಳು ಕೇಕು ಮುಟ್ಟಿಲ್ಲ. ಹಂಗಾಯಿತು, ಅವಳಿಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ಲ. ಚಾಕ್ಲೇಟ್ ಒಂದು ತಿಂತಾಳೆ, ಡೈರಿ ಮಿಲ್ಕ್ ಅಷ್ಟು ಬಿಟ್ಟರೆ ಇದ್ದದ್ದೆಲ್ಲ ಖಾರನೇ ಬೇಕು, ಸ್ವೀಟ್ ತಿನ್ನೋದೇ ಇಲ್ಲ. ಮೊಸರನ್ನ ಖಾರ ಅಷ್ಟೇ, ಇನ್ನು ಸ್ವೀಟು ಅಂದರೆ ಅಂತಾಳೆ. ಆ ರೀತಿ ನಮ್ಮ ಕೈಲೂ ಕೂಡ ಕೇಕ್ ತಿನ್ನಿಸ್ಕೊಂಡಿಲ್ಲ. ಇನ್ನೇನು ಅವ್ರ ಅಮ್ಮ ಅಪ್ಪ ಒಂಚೂರು ಕಟ್ ಮಾಡಿಸ್ಬಿಟ್ಟು ಮಕ್ಳಿಗೆಲ್ಲ ಹಂಚ್ಬಿಟ್ಟು, ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಅವಾಗವಾಗ ಬರ್ತಾ ಇರ್ತಾರೆ, ಇವಳು ಬಂದರೆ ಸಾಕು, ಮನೆ ತುಂಬ ಮಕ್ಕಳಿರ್ತಾರೆ ಯಾವಾಗಲೂ, ಇವತ್ತೇ ಅಂತಲ್ಲ ಎಲ್ಲರೂ ಬಂದು ಅವ್ರ ಸ್ಕೂಲಿಂದ ಬಂದ ತಕ್ಷಣ ಬಂದುಬಿಡ್ತಾರೆ ಇವಳು ಇಲ್ಲಿಗೆ ಬಂದಾಗ ನಮ್ಮಕ್ಕ ಮನೆಗೆ. ಹಂಗಾಗಿ ಆಟ ಆಡಿಕೊಂಡು ಹುಡುಗ್ರ ಜೊತೆ ಎಲ್ಲ ತುಂಬ ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾಳೆ, ಎಲ್ಲರೂ ಬಂದಿದ್ದರು, ದೊಡ್ಡವರು ಚಿಕ್ಕವರೆಲ್ಲರೂ. ಎಲ್ಲರೂ ಕೇಕ್ ಹಂಚಿ ಅಷ್ಟೇ ಸಿಂಪಲ್ಲಾಗಿ, ಇನ್ಯಾವ ಡೆಕೋರೇಷನ್ ಮಾಡಿಲ್ಲ. ಅವರು ಎಲ್ಲ ಗೃಹಪ್ರವೇಶ ಆಯಿತು ಅಂತ ಹೋಗಿದ್ರು, ನಾನು ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗುವಷ್ಟರಲ್ಲಿ ಸಂಜೆ ಆಗಿತ್ತು.
ಒಂದು ಸ್ವಲ್ಪ ನನ್ನ ಮಗಳು ಫೋಟೋ ತೆಗಿತೀನಿ ಅಂತ ಅಂದರೆ ನೋಡಿ ಯಾವ ರೀತಿ ಫೋಸ್ ಕೊಟ್ಟವಳೆ. ಆಮೇಲೆ ಮಧ್ಯದಲ್ಲಿ ಹಾಲಲ್ಲಿ ಒಂದೇ ಒಂದು ಲೈಟ್ ಇತ್ತು, ಅದು ತುಂಬ ಕತ್ಲೆ ಕತ್ಲೆ ಥರ ಇತ್ತು. ಆಮೇಲೆ ಒಂದು ಲೈಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ. ಕೇಕ್ ಒಂದು ಚೆನ್ನಾಗಿತ್ತು, ಅದು ಕಟ್ ಮಾಡೋ ಚಾಕ್ನೂ ಚೆನ್ನಾಗಿರೋದು ಕೊಟ್ಟಿರಲಿಲ್ಲ, ಮತ್ತು ಅದು ಕ್ಯಾಂಡಲು ಚೆನ್ನಾಗಿರಲಿಲ್ಲ, ತುಕ್ಕ ತುಂಬ ಉಂಟಾಯ್ತಾಯಿತ್ತು. ಇವಳೋ ಎಲ್ಲಾರ ಹಿಡಿದು ನಿಲ್ಲಿಸಿದ್ರೆ ನಿಂತ್ಕೋತಾ ಇಲ್ಲ, ಹಿಡಿದು ನಿಲ್ಸಕ್ಕೆ ಹೋದ್ರೆ ಹೊರ್ರೋ ಅಂತಾಳೆ. ಆಮೇಲೆ ಹುಡುಗರು ನೋಡ್ತಲೇ ತಿರ್ಗಿ ಹಂಗೆ ಆಟ ಸ್ಟಾರ್ಟ್ ಮಾಡ್ತಾಳೆ. ಆ ರೀತಿ ಆಯಿತು. ಆದರೂ ಮಕ್ಕಳನ್ನ ಏನಾದರೂ ಒಂದು ನಿಂತಿರ್ತಾವೆ ನಿಲ್ಲಿಸಿ ಏನಾದ್ರು ಒಂದು ಬ್ಯಾಲೆನ್ಸ್ ಮಾಡಬೇಕು, ಹಿಂಗೆ ಇದು ಮಾಡಬೇಕು ಅಂತ ಅಂದರೆ ಕಷ್ಟಪ್ಪ. ಎಲ್ಲರಿಗೂ ನಮಸ್ಕಾರ ಮಾಡು, ನನ್ನ ಬರ್ತಡೇಗೆ ಬಂದಿರೋರಿಗೆಲ್ರಿಗೂ ನಮಸ್ಕಾರ ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು ನಮ್ಮ ಮನೆಯವರು. ಆಮೇಲೆ ಎಲ್ಲರೂ ಕೂತ್ಕೊಂಡ್ರು. ಆಮೇಲೆ ನಮ್ಮಮ್ಮ ಹಂಗೆ ಹುಷಾರಿರಲಿಲ್ಲ, ಏನು ಊಟಕ್ಕೆ ಇಲ್ಲಕೆ ಬನ್ನಿ ಅಂತ ಹೇಳಿದ್ವು, ಆದ್ರೂ ಬೇಡ ನನಗೆ ಹುಷಾರಿಲ್ಲ ಅಲ್ಲ ಅಂದ್ಬಿಟ್ಟು ಅಲ್ಲಿಗೆ ತಗೊಂಡು ಹೋದರು. ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ, ನೀವು ಊಟ ಮಾಡ್ಕೊಳ್ಳಿ, ನಾ ಹೊರಡೋಣ ಅಂತ ಅಂದ್ಬಿಟ್ಟು ಹೋದರು. ಆಮೇಲೆ ವೆಜ್ ಬಿರಿಯಾನಿ ಮಾಡಿತ್ತು, ಆಮೇಲೆ ಒಂದು ಸ್ವಲ್ಪ ಕೂಟ ಥರ ಮಾಡಿತ್ತು. ನನಗೆ ಆಳುಗಳಿಗೆಲ್ಲ ಅಡುಗೆ ಮಾಡಿದ್ದೆ, ಲೇಟ್ ಆಯಿತು ಊಟ ಮಾಡೋದು, ನಂಗೆ ಹೊಟ್ಟೆ ಹಸಿವಾಗ್ತಾ ಇರಲಿಲ್ಲ. ಆಮೇಲೆ ಕೇಕ್ ತಿನ್ನಲ್ಲ, ಅದಕ್ಕೆ ನಾನು ಆಮೇಲೆ ಇತ್ತರಿಸಿದ್ರು ಏನಪ್ಪ ಮಶ್ರೂಮ್ದು ಗೋಬಿ ತರಿಸಿದ್ರು, ಅದಕ್ಕೆ ಸೌತೆಕಾಯಿ ನೆಂಚ್ಕೊಂಡು ಆ ಗೋಬಿ ಮಾತ್ರ ತಿಂದೆ, ನನಗೆ ಹೊಟ್ಟೆ ಹಸಿವಿರಲಿಲ್ಲ ಅಂದ್ಬಿಟ್ಟು. ಹುಡುಗರೆಲ್ಲ ತಿಂದ್ಕೊಂಡು ಆಮೇಲೆ ನೋಡಿ ಇವಳಿಗೆ ಹಿಂಗೆ ತೂಗಬೇಕು, ಬನ್ನಿರಿ ತೂಗ್ರಿ ನನ್ನ ಅಂತ. ಇನ್ನು ನನ್ನ ತಮ್ಮನೇ ತೂಗಬೇಕು, ಅಪ್ಪ ಬಾ ತೂಗು ಅಪ್ಪ ಬಾ ತೂಗು ಅಂತ ಹಿಂಗೆ ಕೂತ್ಕೊತಾಳೆ. ಹಂಗೆ ತೂಗ್ತಾ ತೂಗ್ತಾ ಹಂಗೆ ಒಂದು ಸ್ವಲ್ಪ ಮನಿಕೊಂತಾಳೆ ಅಂತ ತೂಗಿ ಮನ್ಗಿಸ್ಬಿಡೋದು ಅಷ್ಟೇ, ಜೋಲಿ ಸೀರೆ ಕಟ್ಟಿರೋದಕ್ಕೆ ಹಾಕ್ಬಿಟ್ಟು ಆ ರೀತಿ ಕೂತ್ಕೊತಾಳೆ. ನನ್ನ ತಮ್ಮನೇ ಜಾಸ್ತಿ ಚೆನ್ನಾಗಿ ತೂಗೋದು ಅಂತ ಅವ್ರ ಅಪ್ಪನ್ನೇ ಕರೀತಾಳೆ, ಅಪ್ಪ ಬಾ ತೂಗು ಅಪ್ಪ ಬಾ ತೂಗು ಅಂತ. ಆಮೇಲೆ ಎಲ್ಲರೂ ಬಂದು ಊಟ ಮಾಡಿ ಹೊರಟ್ವಿ. ಇವತ್ತಿನ ಸಿಂಪಲ್ಲಾಗೂ ಇನ್ನೂ ಇದೇ ವಿಡಿಯೋ ನನಗೆ ಪುರ್ಸೊತ್ತೇ ಆಗಿರಲಿಲ್ಲ ಎಡಿಟಿಂಗ್ ಮಾಡೋದಕ್ಕೆ, ಇನ್ನು ಎಡಿಟಿಂಗ್ ಮಾಡಿ ಹಾಕ್ತೀನಿ. ನನ್ನ ಮಗನ ಬೆಳಗ್ಗೆ ಬಸ್ಸಾಗಿ ಬಂದ್ಬಿಡಪ್ಪ ಅಂದ್ಬಿಟ್ಟು ನಾವು ಹೊರಟ್ವಿ. ಅವಳಿಗೆ ಬೇಜಾರಾಗ್ತಾಯಿತ್ತು, ಎಲ್ಲ ಹೊರಟ್ಬಿಡ್ತಾ ಇದ್ದಾರೆ ಅಂತ. ಕಷ್ಟಪಟ್ಟು ಬಾಯಿ ಮಾಡ್ತಾ ಇದ್ದಾಳೆ ನೋಡಿ. ಓಕೆ ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.